ನಮಸ್ಕಾರ ಬಂಧುಗಳೇ, ನಾವೀಗ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಹೇಗೆ ವಾಸಿ ಆಗುತ್ತೆ ನೋಡೋಣ. ಟೈಟಲ್ ಹೌ ಟು ಕ್ಯೂರ್ ಡಯಾಬಿಟೀಸ್ ಇನ್ ಕನ್ನಡ ಬ್ರಾಕೆಟಲ್ಲಿ. ಇಡೀ ವಿಶ್ವದಲ್ಲಿ ಇವತ್ತಿಗೆ ಜನಕ್ಕೆ ಮ್ಯಾಗ್ನೆಟ್ ಏನ್ ಕೆಲಸ ಮಾಡುತ್ತೆ, ಮ್ಯಾಗ್ನೆಟ್ ಹೇಗೆ ಕೆಲಸ ಮಾಡುತ್ತೆ, ಮ್ಯಾಗ್ನೆಟಿಸಮ್ ಅಂಡ್ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟ್ ಬಗ್ಗೆ ನಮ್ಗೆ ಎಲ್ಲೂ ಗೊತ್ತು ನಮ್ಮ ಸೈಂಟಿಸ್ಟ್ಗಳಿಗೆ, ನಮ್ಮ ಜನಗಳಿಗೆ. ಆದರೆ ಮ್ಯಾಗ್ನೆಟ್ ನಮ್ಮ ಶರೀರದ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಸಾವಿರದಲ್ಲಿ ಒಬ್ಬರಿಗೆ ಕೂಡ ಗೊತ್ತಿಲ್ಲ. ಇದು ದುರಂತ, ಇದು ದುರಂತ. ಡಯಾಬಿಟೀಸ್ ಅಂದರೆ ಏನು ಅಂದರೆ, ನಮ್ಮ ಶರೀರದಲ್ಲಿರುವ ಕಿಡ್ನಿ ಪಕ್ಕದಲ್ಲಿರುತ್ತದೋ ಪ್ಯಾಂಕ್ರಿಯಾಸ್ ಮೇಧೋಜೀರಕ ಗ್ರಂಥಿಯಲ್ಲಿರುವ ಸೆಲ್ಗಳು, ಜೀವಕೋಶಗಳು ತುಂಬ ವೀಕ್ ಆಗಿ ಅಂದರೆ ದುರ್ಬಲವಾಗಿ ನಮ್ಮ ಶರೀರಕ್ಕೆ ಬೇಕಾದಷ್ಟು ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡದೇ ಇರುವಂಥ ಒಂದು ಸ್ಥಿತಿಯನ್ನು ತಲುಪಿದಾಗ ಅದಕ್ಕೆ ಡಯಾಬಿಟೀಸ್ ಅಂತ ಕರೀತಾರೆ. ನಮ್ಮ ಶರೀರಕ್ಕೆ ಬೇಕಾದಷ್ಟು ಇನ್ಸುಲಿನ್ನ ಅದು ಉತ್ಪಾದನೆ ಮಾಡದೇ ಇರೋದ್ರಿಂದ ನಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಹಾಗಾದರೆ ಈ ಪ್ಯಾಂಕ್ರಿಯಾಸನ್ನು ಹೇಗೆ ಎನರ್ಜೈಸ್ ಮಾಡೋದು, ಈ ಪ್ಯಾಂಕ್ರಿಯಾಸಿಗೆ ಯಾವ ರೀತಿಯಲ್ಲಿ ಶಕ್ತಿ ಕೊಡೋದು, ಶಕ್ತಿ ತುಂಬೋದು ಹೇಗೆ, ಪ್ಯಾಂಕ್ರಿಯಾಸ್ ಸೆಲ್ಸ್ಗಳನ್ನು ಆಕ್ಟಿವೇಟ್ ಮಾಡೋದು ಹೇಗೆ, ಅವುಗಳನ್ನು ಎಫಿಷಿಯೆಂಟ್ ಮಾಡೋದು ಹೇಗೆ. ನಾವು ನೋಡ್ತೀವಿ, ನಾವು ಮಾತಾಡೋ ಮೊಬೈಲನ್ನು ನಾವು ಚಾರ್ಜ್ ಮಾಡೋದು ನೋಡ್ತೀವಿ, ಹೌದಾ, ಚಾರ್ಜ್ ಮಾಡ್ತೀವಿ, ಹೌದಾ, ಇಲ್ಲ ನಮ್ಮ ಮೊಬೈಲ್ಗಳನ್ನು. ಹಾಗೆ ಪ್ಯಾಂಕ್ರಿಯಾಸನ್ನು ಚಾರ್ಜ್ ಮಾಡೋದು ಯಾವುದರಿಂದ, ಮ್ಯಾಗ್ನೆಟಿಕ್ ಬೆಲ್ಟಿಂದ, ನಾರ್ತ್ ಪೋಲ್ ಮ್ಯಾಗ್ನೆಟಿಕ್ ಬೆಲ್ಟಿಂದ ಪ್ಯಾಂಕ್ರಿಯಾಸನ್ನು ಚಾರ್ಜ್ ಮಾಡೋದು ಹೇಗೆ. ಅಷ್ಟು ಕಲ್ತ್ಕೊಂಡ್ರೆ ಸಾಕು ನಾವು, ನಮ್ಮ ಶುಗರ್ ಗುಣ ಆಗುತ್ತೆ. ಬಟ್ ವಿ ನೀಡ್ ಮ್ಯಾಗ್ನೆಟ್, ಮ್ಯಾಗ್ನೆಟಿಕ್ ಬೆಲ್ಟ್ ಬೇಕು. ನೋಡಿ, ನಾನು ಕಲ್ತ್ಕೊಂಡಿದ್ದೀನಿ, ನೋಡಿ, ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಬೆಲ್ಟ್. ನನಗೆ ಶುಗರ್ ಇದೆ, ಐ ಟು ವಾಟ್ ಶುಗರ್, ಓಕೆ. ನಾನು ಯಾವ ಮಾತ್ರೆ ತಗೊಳ್ತಾ ಇಲ್ಲ, ಓನ್ಲಿ ಮ್ಯಾಗ್ನೆಟ್, ದಟ್ಸ್ ಆಲ್. ಜೀವನದಲ್ಲಿ ಯಾರಿಗಾದರೂ ಒಂದಿಷ್ಟು ಸಾಧನೆ ಮಾಡಬೇಕಂತಿದ್ರೆ, ಅವರಲ್ಲಿ ಒಂದಿಷ್ಟು ಸೃಜನಶೀಲತೆ ಅಥವಾ ಕ್ರಿಯೇಟಿವಿಟಿ ಅಂತಿದ್ರೆ, ಯಾರು ಬೇಕಾದರೂ ಇದನ್ನು ಅಚೀವ್ ಮಾಡ್ಬೋದು. ನನಗಿಂತ ಇನ್ನೂ ಜಾಸ್ತಿ ಬೇಕಾದರೂ ಅಚೀವ್ ಮಾಡ್ಬೋದು. ಆದರೆ ಅವ್ರಿಗೆ ಪೇಷನ್ಸ್ ಇರಬೇಕು, ಮತ್ತೆ ಅವ್ರಿಗೇನಿರಬೇಕು, ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಅಸಾಮಾನ್ಯವಾದ ರೀತಿಯಲ್ಲಿ ಯೋಚನೆ ಮಾಡುವಂತ ಒಂದು ಶಕ್ತಿ ಇರಬೇಕಷ್ಟೇ. ಸ್ವಲ್ಪ ಅಸಾಮಾನ್ಯ ರೀತಿಯಲ್ಲಿ, ಸ್ವಲ್ಪ ಅಸಾಧಾರಣವಾದ ರೀತಿಯಲ್ಲಿ, ಸ್ವಲ್ಪ ಯೂನಿಕ್ ವೇಯಲ್ಲಿ, ಅಂದರೆ ಎಕ್ಸ್ಟ್ರಾ ಆರ್ಡಿನರಿ ರೀತಿಯಲ್ಲಿ ಯೋಚನೆ ಮಾಡುವಂತ ಒಂದು ಏನಿರಬೇಕು, ಪರಿಪಾಠ ಇರಬೇಕು. ಹೀಗೆ ಅವಾಗ ನಾವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಒಬ್ಬ ನಂತರ ಪೇಷಂಟ್ ಬಂದ, ನಾನು ಬೆಳಗಾಮಲ್ಲಿದ್ದೆ, ಒಬ್ಬ ಎಲೆಕ್ಟ್ರಿಷಿಯನ್ ಬಂದ, ಅವನ ಒಂದು ಕತೆ ಹೇಳ್ತೇನೆ. ಅವನದು 440 ಯಾವುದು ರ್ಯಾಂಡಮ್ ಶುಗರ್, ಯಂಗ್, 40 ಓಲ್ಡ್, ಅವನು ಹಾರ್ಡ್ ವರ್ಕ್ ಮಾಡುವವನು, ಇವಾಜ್ ಎ ಲೈನ್ ಮ್ಯಾನ್, ಹಾರ್ಡ್ ವರ್ಕ್ ಮಾಡುವವನು. ಬಂದ ಅವನು ನನ್ನ ಹತ್ರ, ನನಗೂ ಅವಷ್ಟುವರೆಗೆ ನನಗೂ ಗೊತ್ತಿಲ್ಲ ಮ್ಯಾಗ್ನೆಟಿಂದ ಇದು ಗುಣ ಆಗುತ್ತೆ, ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟಿಂದ ಗುಣ ಆಗುತ್ತೆ ನನಗೂ ಗೊತ್ತಿಲ್ಲ. ನಾನೊಂದು ಸ್ಲ್ಯಾಬ್ ಮ್ಯಾಗ್ನೆಟನ್ನು ಅವನಿಗೆ ಬೆಲ್ಟ್ ರೂಪದಲ್ಲಿ ಮಾಡಿಕೊಟ್ಟು ರಾತ್ರಿ ಕಟ್ಕೊಂಡು ಮಲ್ಕೊ, ಬೆಳಿಗ್ಗೆ ಬಿಚ್ಚಿಡು, ಒಂದು ವಾರ ಬಿಟ್ಟು ನನ್ನ ಬಂದು ಕಾಣು ಅಂತಂದೆ. ಬೆಲ್ಟ್ ಟೆಸ್ಟ್ ಮಾಡ್ಕೊಂಡು ನನ್ನ ಹತ್ರ ಬಾ ಅಂತ ಹೇಳಿದೆ, ಒಂದು ವಾರ ಬಿಟ್ಟು ಬಾ ಅಂತ ಹೇಳಿದೆ. ನಾನು ಕೊಟ್ಟಿದ್ದು ಒಂದು ಮ್ಯಾಗ್ನೆಟಿಕ್ ಬೆಲ್ಟ್ ಮತ್ತು ಒಂದಿಷ್ಟು ಹೋಮಿಯೋಪತಿಕ್ ಮೆಡಿಸಿನ್, ಅರ್ಸೆನಿಕಮ್, ಯುರೇನಿಯಂ ನೈಟ್ರಿಕಮ್, ಲ್ಯಾಕ್ಟಿಕ್ ಆ್ಯಸಿಡ್, ಓಕೆ, ಸ್ವಲ್ಪ ಹೈ ಪೊಟೆನ್ಷಿಯಲ್ ಕೊಡು. ನಾನು ಯಾವಾಗಲೂ ಹೈ ಪೊಟೆನ್ಷಿಯಲ್ ಕೊಡೋದು ಏನಾದರೂ ಆಗಲಿ ಅಂತ. ಲೋ ಪೊಟೆನ್ಷಿಯಲ್ ಕೆಲಸ ಮಾಡಲ್ಲ ಈ ಕಾಲದಲ್ಲಿ, ಯಾಕೆ ನಾವು ತಿನ್ನುವ ಆಹಾರ ವಿಷಯುಕ್ತ, ನಾವು ಸೇವಿಸೋ ಗಾಳಿ ಅದು ಕೂಡ ಪೊಲ್ಯೂಷನ್, ವಾಟರ್ ಪೊಲ್ಯೂಟೆಡ್, ಅದರಿಂದ ಹೈ ಪೊಟೆನ್ಷಿಯಲೇ ಕೊಡಬೇಕು ಹೋಮಿಯೋಪತಿಯಲ್ಲಿ, ಇಲ್ದ್ರೆ ಕೆಲಸ ಮಾಡಲ್ಲ. ಯಾರೋ 30 ಪೊಟೆನ್ಷಿಯಲ್ ಕೊಡ್ತಾರಂದ್ರೆ ಹುಂಬ, ಅವನಿಗೇನು ಗೊತ್ತಿಲ್ಲ ಅಂತ ಅರ್ಥ, ಓಕೆ. ಸೊ ಒಂದು ವಾರ ಬಿಟ್ಟು ಬಂದ ಅವನು, ಬ್ಲಡ್ ಟೆಸ್ಟ್ ಮಾಡ್ಕೊಂಡ್ಬಂದ ಅವನು, ಎಷ್ಟಕ್ಕೆ ಬಂದೆ ಗೊತ್ತಾ, 80 ಬಂದಿದೆ ಅವನ ಶುಗರ್, 440 ಇದ್ದದ್ದು 80 ಬಂದಿದೆ.
ಒಂದು ವಾರದ ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಅಲ್ಲಿ ಫುಲ್ ನೈಟ್ ಕಟ್ಕೊಂಡು ಮಲಗ್ತಾ ಇದ್ದ ಅವನು. ಎಷ್ಟಿದೆ? 400 ಇದ್ದಿದ್ದು, 440 ಇದ್ದಿದ್ದು, 80ಕ್ಕೆ ಬಂತು ಫಾಸ್ಟಿಂಗ್ ಶುಗರ್. ಸೊ ಇದು ನನ್ನ ಇನ್ನೊಂದು ಅಚೀವ್ಮೆಂಟ್, ಇದನ್ನ ಇನ್ನೊಂದು ಕಿಡ್ನಿ ಸ್ಟೋನಿಗೆ ಒಂದು ಅಚೀವ್ಮೆಂಟ್, ಆಮೇಲೆ ಡಯಾಬಿಟಿಸ್ ಬಗ್ಗೆ ಕೂಡ ಇದು ಒಂದು ಹೊಸ ಅಚೀವ್ಮೆಂಟ್. ಯಾರಿಗೂ ಗೊತ್ತಿಲ್ಲ, ಇಡೀ ಇವತ್ತಿಗೂ ವಿಶ್ವದಲ್ಲಿ ಯಾರಿಗೂ ಗೊತ್ತಿಲ್ಲ. ನಾನು ಕೆಲವು ಅಲೋಪತಿ ಡಾಕ್ಟರ್ಗಳಿಗೆ ಕೂಡ ಕೊಟ್ಟಿದ್ದೀನಿ ನನ್ನ ಇದನ್ನ ಮ್ಯಾಗ್ನೆಟಿಕ್ ಬೆಲ್ಟನ್ನ ಶುಗರಿಗಾಗಿ. 100 ದಿನಕ್ಕೆ ಶುಗರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ. ಒಂದು ನಿಮಗೆ ಇದರಿಂದ ಉಪಯುಕ್ತತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಿಡ್ನಿ ಫೇಲ್ ಅಲ್ಲ, ಡಯಾಬಿಟೀಸ್ ಇರುವವರಿಗೆಲ್ಲರಿಗೂ ಲಾಸ್ಟಲ್ಲಿ ಕಿಡ್ನಿ ಫೇಲ್ ಆಗುತ್ತೆ. ಬರ್ತಾ 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 ಇನ್ಸುಲಿನ್ ತಗೊಂಡು ಆಮೇಲೆ ಇನ್ಸುಲಿನ್ ಡೋಸ್ ಜಾಸ್ತಿ ಮಾಡ್ತಾ ಮಾಡ್ತಾ ಕಿಡ್ನಿ ಫೇಲ್ ಆಗುತ್ತೆ ಎಲ್ಲರಿಗೂ, ಶುಗರ್ ಪೇಷಂಟ್ಸ್ಗೆ. ಆದರೆ ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಮತ್ತು ಹೋಮಿಯೋಪತಿಯನ್ನು ಜೊತೆಯಲ್ಲಿ ತಗೊಂಡ್ರೆ ನಿಮಗೆ ಲೈಫ್ ಲಾಂಗ್ ಕಿಡ್ನಿ ಫೇಲ್ ಆಗೋದಿಲ್ಲ, ಕಿಡ್ನಿ ಫೇಲ್ ಆಗುವ ಚಾನ್ಸೇ ಇಲ್ಲ. ಪ್ಯಾಂಕ್ರಿಯಾಸಲ್ಲಿ, ಮೇದೋಜೀರಕ ಗ್ರಂಥಿಯಲ್ಲಿ ಎಷ್ಟು ಸೆಲ್ಗಳು, ವೀಕ್ ಸೆಲ್ಗಳಿರ್ತವೆ, ಅವೆಲ್ಲ ಎನರ್ಜೈಸ್ ಆಗ್ತವೆ ಮ್ಯಾಗ್ನೆಟಿಕ್ ವೇವಿಂದ. ಎನರ್ಜೈಸ್ ಆಗ್ತವೆ, ಶಕ್ತಿಶಾಲಿ ಆಗ್ತವೆ ಆ ಸೆಲ್ಗಳು, ಜೀವಕೋಶಗಳು. ಹಾಗೆ ಶಕ್ತಿಶಾಲಿ ಆದಾಗ ಅವು ಸಾಯೋದಿಲ್ಲ. ಒಂದು 40% ಸತ್ತಿದೆ, 60% ವೀಕ್ ಆಗಿದೆ ಪ್ಯಾಂಕ್ರಿಯಾಸಲ್ಲಿ ಸೆಲ್ಗಳು. 40% ಸೆಲ್ಗಳು ಪ್ಯಾಂಕ್ರಿಯಾಸ್ನಲ್ಲಿ ಸತ್ತು ಹೋಗಿವೆ ಮತ್ತು 60% ವೀಕ್ ಸೆಲ್ಗಳಿವೆ ಅಂದರೆ ಆ 60% ವೀಕ್ ಸೆಲ್ಗಳನ್ನು ಇದು ಮ್ಯಾಗ್ನೆಟಿಕ್ ವೇವ್ ಎನರ್ಜೈಸ್ ಮಾಡುತ್ತೆ, ಅದರ ಎಫಿಷಿಯನ್ಸಿ ಜಾಸ್ತಿ ಮಾಡುತ್ತೆ, ಅದನ್ನು ಆಕ್ಟಿವೇಟ್ ಮಾಡುತ್ತೆ, ಆ ಸೆಲ್ಗಳ ಕಾರ್ಯದಕ್ಷತೆಯನ್ನು ಜಾಸ್ತಿ ಮಾಡುತ್ತೆ, ಮತ್ತು ಶರೀರಕ್ಕೆ ಬೇಕಾದಷ್ಟು ಇನ್ಸುಲಿನ್ ಅದು ಪ್ರೊಡ್ಯೂಸ್ ಮಾಡುತ್ತೆ, ಶುಗರ್ ಗುಣ ಆಗುತ್ತೆ ಅಷ್ಟೇ, ಮತ್ತಿನ್ನೇನಿದೆ? ಇದು ಹೆಚ್ಚಿಗೆ ಹೇಳುವಂಥದ್ದೇ ಇಲ್ಲ, ಇಷ್ಟೇ. ಕ್ಯಾನ್ ಎನಿಬಡಿ ಡೂ ಇಟ್? ಯಾರು ಬೇಕಾದ್ರೆ ಮಾಡಿ ನೋಡಿ, ಇದನ್ನ ನಿಮಗೆ ರಿಸಲ್ಟ್ ಸಿಗುತ್ತೆ. ಬಟ್ ಏನು ಬೇಕು ನಿಮ್ಮಲ್ಲಿ? ಕ್ರಿಯೇಟಿವಿಟಿ ಇರಬೇಕು ನಿಮ್ಮಲ್ಲಿ. ಅಸಾಮಾನ್ಯವಾದ, ಅಸಾಧಾರಣವಾದ ರೀತಿ, ವಿಭಿನ್ನವಾದ ರೀತಿಯಲ್ಲಿ ಯೋಚಿಸುವ ಒಂದು ಶಕ್ತಿ ಇರಬೇಕು. ಅವಾಗ ನೀವೇನು ಬೇಕಾದ್ರೆ ಮಾಡಬಹುದು. ನಾನು ಬಿ ಪಿ 10 ದಿನದಲ್ಲಿ ಗುಣ ಮಾಡ್ತೇನೆ, 10 ದಿನದಲ್ಲಿ ಬಿ ಪಿ ಪರ್ಮನೆಂಟ್ ಕ್ಯೂರ್, ಶಾಶ್ವತವಾಗಿ ಕ್ಯೂರ್ ಮಾಡ್ತೇನೆ. ಇದು ಯಾರಿಗೂ ಸಾಧ್ಯ ಇಲ್ಲ, ಯಾರಿಗೂ ಗೊತ್ತಿಲ್ಲ ಟೆಕ್ನಿಕ್. ಅಂತ ಟೆಕ್ನಿಕ್ ನನ್ನ ಹತ್ರ ಇದೆ, ಬಿಲೀವ್ ಮೀ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನೀವು ನಂಬಿ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಒಂದು ಹೊಸ ಲೈಫ್ ಸಿಗುತ್ತೆ, ಇಲ್ಲ ಅಂದ್ರೆ ಯು ವಿಲ್ ಸಫರ್ ಎ ಲಾಟ್, ಯು ವಿಲ್ ಸಫರ್. ಆದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಹತ್ರ ಬರುವವರಿಗೆ ನಾನು ಟ್ರೀಟ್ಮೆಂಟ್ ಕೊಡಲ್ಲ, ಅದರ ಬದಲಾಗಿ ಅವರಿಗೆ ಹೊಸ ಲೈಫ್ ಕೊಡ್ತೇನೆ. ನಂತರ ಬರೋರಿಗೆ ನಾನು ಟ್ರೀಟ್ಮೆಂಟ್ ಕೊಡಲ್ಲ, ಅವರಿಗೆ ಹೊಸ ಲೈಫ್ ಕೊಡ್ತೀನಿ. ಅದರಿಂದ ಈ ಭಾಷಣ ಡಯಾಬಿಟಿಸ್ ಹೆಂಗ್ ಗುಣ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಭಾಷಣ ಮುಗಿಸ್ತೇನೆ. ನನ್ನ ವಾಟ್ಸಪ್ ನಂಬರ್ +91 934 22 555 080. ಓಕೆ, ಇದಷ್ಟೇ ಅಲ್ಲ, ಯಾವುದೇ ಕ್ರೋನಿಕ್ ಕಿಡ್ನಿ ಫೇಲ್ ಅಂತದ್ದು, ಯಾವುದೇ ಕಿಡ್ನಿ ಫೇಲ್ ಕೂಡ ಪಾಯಿಂಟ್ ಅಲ್ಲ. 4 ಕ್ರಿಯೇಟಿನ್ 4 ಕಮ್ಮಿ ಇದ್ದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಬಿ ಪಿಯಿಂದ ಕಿಡ್ನಿ ಫೇಲ್ ಆಗುತ್ತೆ ಗೊತ್ತಲ್ಲರಿಗೂ. ನಾನು ಬಿ ಪಿನೂ ಕೂಡ ಮಾಡ್ತೇನೆ, ಕಿಡ್ನಿ ಫೇಲ್ 4 ಒಳಗಿದ್ದುದನ್ನ ಖಂಡಿತವಾಗಿ ನಾರ್ಮಲ್ಗೆ ತಂದುಕೊಡ್ತೇನೆ. 4ಕ್ಕಿಂತ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾನು ಹೆಚ್ಚು ಹೇಳ್ಕೊಳ್ಳೋಕ್ಕೆ ಅಂದರೆ ಅವರಿಗೆ ಹೆಚ್ಚು ಭರವಸೆ ಕೊಡ್ಲಿಕ್ಕೆ ಆಗಲ್ಲ. ಯಾಕೆ ನಾನು ಸುಳ್ಳುಗಾರ ಅಲ್ಲ, ಮೋಸಗಾರ ಅಲ್ಲ, ನನಗೆ ಅನ್ಯಾಯದ ಹಣ ಬೇಕಾಗಿಲ್ಲ. ಓಕೆನಾ? ಅದರಿಂದ ಕಿಡ್ನಿ ಫೇಲ್ ಕೂಡ ಕ್ರಿಯೇಟಿನ್ 4 ಒಳಗಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಎಲ್ಲೂ ಗುಣ ಆಗದೇ ಇರೋ ಮೂರ್ಛೆ ರೋಗ, ಇನ್ನೇನೇನೋ ರೋಗಗಳು ಇರ್ತವೆ, ಎಲ್ಲೂ ಗುಣ ಆಗದೆ ಇರೋ ಯಾವುದೇ ಕಾಯಿಲೆ ಇದ್ದರೂ ನನ್ನನ್ನು ಸಂಪರ್ಕಿಸಿ, ನಾನು ಗುಣಪಡಿಸ್ತೇನೆ, ಗುಣಪಡಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ. ಗುಣಪಡಿಸ್ಲಿಕ್ಕೆ ಆಗಲ್ಲ ಅಂದರೆ ಇದು ನನ್ನಿಂದ ಆಗಲ್ಲ ಅಂತ ಮೊದಲೇ ಹೇಳಿಬಿಡ್ತೇನೆ. ಇವರು ಸುಲಿಗೆ ಮಾತ್ರ ಮಾಡಲ್ಲ, ನಾನು ಸುಲಿಗೆ ಮಾಡೋಕ್ಕೆ ಕೂತಿಲ್ಲ ಇಲ್ಲಿ. ಓಕೆ, ಇಷ್ಟು ಹೇಳ್ತಾ ನನ್ನ ವಾಟ್ಸಪ್ ನಂಬರ್ ಇನ್ನೊಂದು ಸಲ ಹೇಳ್ತೇನೆ, +91 934 22 555 080. ಓಕೆ, ಈಗ ಈ ವಿಡಿಯೋ ಹೌ ಟು ಕ್ಯೂರ್ ಡಯಾಬಿಟೀಸ್. ಡಯಾಬಿಟೀಸ್ಗೆ ಒಂದು ಶಾಶ್ವತವಾದ ಪರಿಹಾರ,
ಕಿಡ್ನಿ ಸ್ಟೋನಿಗೆ ಒಂದು ಶಾಶ್ವತವಾದ ಪರಿಹಾರ, ಈ ಎರಡರ ಬಗ್ಗೆ ಈ ವಿಡಿಯೋನ ನಿಮ್ಮ ಮುಂದಿಟ್ಟಿದ್ದೇನೆ. ಇದನ್ನು ನಂಬಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ. ನನ್ನನ್ನು ಸಂಪರ್ಕಿಸಿ ನಿಮ್ಮ ಕಿಡ್ನಿ ಸ್ಟೋನ್ ಮತ್ತು ಯಾವುದನ್ನು ಡಯಾಬಿಟೀಸ್ ಎರಡನ್ನೂ ನಾನು ಗುಣಪಡಿಸ್ತೇನೆ. ಹೈಪರ್ ಟೆನ್ಷನ್, ಹೈ ಬಿ ಪಿ ಇದ್ರೆ ಅದನ್ನು ಗುಣ ಮಾಡ್ತೇನೆ. ಓಕೆ, ಎಕ್ಸಾಮ ಇದ್ರೂ ಗುಣ ಮಾಡ್ತೇನೆ, ಅದು ಎಷ್ಟೇ ವರ್ಷ ಹಳೆಯದಾಗಿರಲಿ. ಹೀಗೆ ಇಷ್ಟು ಹೇಳ್ತಾ ಎಲ್ಲೂ ಗುಣ ಆಗದೆ ಯಾವುದೇ ಕಾಯಿಲೆಗೆ ನನ್ನನ್ನು ಸಂಪರ್ಕಿಸಬಹುದಾಗಿದೆ ಅಂತ ಹೇಳ್ತಾ, ಐ ಆಮ್ ದ ಓನ್ಲಿ ಒನ್ ಆಫ್ ಮೈ ಕೈಂಡ್ ಇನ್ ದಿಸ್ ವರ್ಲ್ಡ್ ಅಂತ ಹೆಮ್ಮೆಯಿಂದ ಹೇಳ್ತೇನೆ. ಆದರೆ ನಾನು ಘಮಂಡಿ ಅಲ್ಲ, ನಾನು ದುರಂಕಾರಿ ಅಲ್ಲ, ಐ ಆಮ್ ಎ ಸಿಂಪಲ್ ಮೋಸ್ಟ್ ಪರ್ಸನ್, ಬಟ್ ಐ ಆಮ್ ದ ಓನ್ಲಿ ಒನ್ ಆಫ್ ಮೈ ಕೈಂಡ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ತೇನೆ. ಓಕೆ, ಇಷ್ಟು ಹೇಳ್ತಾ ನಾನು ಈ ಸಣ್ಣ ಭಾಷಣ ಮುಗಿಸ್ತೇನೆ.